ಮುಖ್ಯಮಂತ್ರಿಗಳಾಗಲಿ ಡೆಪ್ಯೂಟಿ ಮುಖ್ಯಮಂತ್ರಿಗಳಾಗಲಿ ನನಗಿನ್ನೂ ಕರೆದಿಲ್ಲ. ಟಿವಿಯಲ್ಲಿ ನೋಡಿದೆ, ಈಗಾಗಲೇ ಸಂಧಾನ ಆಗಿದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆ ತೀರ್ಮಾನ ಆಗಿದೆ. ಪಕ್ಷದ ಹಿತದೃಷ್ಟಿಯಿಂದ ಇಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಸ್ವಾಗತಿಸ್ತೇನೆ. ಸರ್, ಅವ್ರ ತೀರ್ಮಾನ ನಿಮಗೆ ತಿಳಿಸಿದ್ರ? ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಮೀಡಿಯಾದಲ್ಲಿ ನಾನು ಕಂಡೆ. ಮೀಡಿಯಾದ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮೀಡಿಯಾದಲ್ಲಿ ನೋಡಿದಾಗ ಸ್ವಾಗತ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಬೆಳವಣಿಗೆ. ಪಕ್ಷ ಇವತ್ತು ಚುನಾವಣೆಗೆ ಹೋಗುವಂಥ ಕಾಲದಲ್ಲಿ ಈ ತೀರ್ಮಾನವನ್ನು ಸ್ವಾಗತ ಮಾಡ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿದಾಗ ನನ್ನ ಅಭಿಪ್ರಾಯವನ್ನು ಈಗಾಗಲೇ ತಿಳಿಸಿದ್ದೀನಿ, ಮತ್ತೆ ತಿಳಿಸ್ತೀನಿ. ಈಗ ನಿಮ್ಮ ಸಭೆ ಕರೆದಿಲ್ಲ ಅಂತಂದ್ರೆ ನಿಮ್ಮ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ, ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ, ನಿಮ್ದು ಯಾವುದು ಗೊಂದಲ ಇಲ್ಲ ಅಂತ ಅರ್ಥ? ಇದ್ರೂ ಇರ್ಬೋದು. ಅಥವಾ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ತೀವಿ, ಈ ಎಲ್ಲ ಸಮ್ಮತ ಬೇರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ಬೋದು ಅಂತ ಸೂಚನೆ ಬರ್ತಿದೆ ಸರ್, ಯಾವ ತರ ಇದು ಮೆಸೇಜ್? ಅಲ್ಲ, ನನಗೆ ಅವ್ರು ಕರೆದೇ ಇಲ್ಲ, ನಾನು ನಿಮ್ಗೇನು ಹೇಳಕ್ಕಾಗುತ್ತೆ? ನಾನು ಒಂದು ಮಾತು ಹೇಳಿದ್ದೀನಿ ನಿಮ್ಗೆ, ಮೊದಲಿಂದ ಹೇಳ್ತಾ ಇದ್ದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಆ ಸ್ಟ್ಯಾಂಡ್ನಲ್ಲಿ ಬದಲಾವಣೆ ಇಲ್ಲ. ಪಕ್ಷ ದೊಡ್ಡದು, ಅದಾದಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು. ಪಕ್ಷ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ. ಆ ಸ್ಟ್ಯಾಂಡಲ್ಲೇ ನಾನಿದ್ದೇನೆ. ಸರ್, ಒಂದು ವೇಳೆ ನಿಮ್ಮ ಬಣ ಅಥವಾ ಆ ಬಣದ ಅಭ್ಯರ್ಥಿ ಹೊರತುಪಡಿಸಿ ಮೂರನೇವರು ಯಾರಾದರೂ ಬಂದರೂ ಕೂಡ ಕೆಲಸ ಮಾಡ್ತೀರಿ? ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ಮೇಲೆ ನಾವು ಯಾವುದು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನನ್ನ ಮನವಿಯನ್ನು ನಾನು ಅವರಿಗೆ ತಿಳಿಸ್ತೇನೆ. ಥ್ಯಾಂಕ್ ಯು. ತುಂಬ ಹೊತ್ತು ನೀವು ಬೆಳಗ್ಗೆಯಿಂದ ಕಾತಿದ್ದೀವಿ. ತಮಗೆ ಧನ್ಯವಾದಗಳು. ಈಗ ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ್ರೆ ಕಷ್ಟು ಕನ್ನಡಿಗೆ ಅಂತಾರೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.